ಅಲ್ರಿ ಪಂಚಿ ಏನಮ್ಮ, ಪಂಚಿಗೆ ಏನ್ ಗೌರವ ಇವಾಗ? ಸರಿ ಒಂದ್ಸರಿ ಹತ್ತಿನಿ ನೋಡಿ ಎಂಜಾಯ್ ಮಾಡಿ. ಏನೇ ಹೆಣ್ಮಕ್ಳು ಏನೇ ಇದ್ರು ಸೀರೆ ಲಂಗ ಅವನಿಗೆ ಗೌರವ ಅಲ್ವಾ? ಅದಕ್ಕೆ ಕೂಡ ಗೌರವ ನಾವು ಕೊಡ್ಲೇಬೇಕು. ನಾವು ಒಬ್ಬ ರೈತನ ಮಗನಾಯಿ, ನಾವು ನಮ್ಮ ಪಂಚಿಗೆ ಗೌರವ. ಅವರಿಂದ ನಾವು ಇಲ್ಲಿಂದ ಅಲ್ಲಿ ಅಲ್ಲ, ಅಲ್ಲಿಂದ ಡಿಲ್ಲಿ. ನಾನು ಹುಟ್ಟಿದ್ದು ತಮಿಳ್ನಾಡು, 3 ವರ್ಷದಲ್ಲಿ ಮಿಸ್ ಆಗಿ ಬಂದವನು ಈ ಕಡೆ, ಇಲ್ಲೇ ಬಂದು ಸೆಟ್ಲ್ ಆದ. ಈಗ 2008 2006 ಹತ್ತಕ್ ಶುರು ಮಾಡಿದೆ. 9 ವರ್ಲ್ಡ್ ಚಾಂಪಿಯನ್, ಹಂಗೆ ಕಂಟಿನ್ಯೂ 9 ವರ್ಲ್ಡ್ ಚಾಂಪಿಯನ್. ಬಟ್ ಅಪ್ಪ ಮೇಲೆ 2006 ಸಿಕ್ಕಿದ್ರು. ತಮಿಳ್ನಾಡು ಗವರ್ಮೆಂಟ್ 5 ಕೋಟಿ ದುಡ್ಡು ಕೊಟ್ಟು ತಮಿಳ್ನಾಡಲ್ಲೇ ಇರ್ಬೇಕಂತ ಆರ್ಡರ್ ಮಾಡಿದ್ರು. ಬಟ್ ನಾನು ಉಪವಾಸ ಇದ್ದ ಊಟ ಹಾಕಿದ ಕರ್ನಾಟಕ, ನಾನು ಸತ್ರು ಕನ್ನಡಿಗೆ ನಾಯಿ ಸಾಯ್ಬೇಕು ನನ್ನ ಕೊನೆ ಆಸೆ. ಅದಕ್ಕೆ ಎಲ್ಲ ರಿಜೆಕ್ಟ್ ಮಾಡಿ ಇಲ್ಲೇ ಬಂದ್ ಸರಿ. ಇಲ್ಲೇ ಪಕ್ಕದ ಹಳ್ಳಿ ವಿಜಯಪುರ ಗೊಲ್ರೆಡ್ಡಿ ಅಂತ ಹಳ್ಳಿ, ಇಲ್ಲಿಂದ ಒಂದು 15 ಕಿಲೋಮೀಟರ್ ಬಂದ್ರೆ ನಂದು 5 ಎಕರೆ ಐತಿ. ಪಿಕ್ಚರ್ ತಗಾರಲ್ಲ ಇಲ್ಲಿ ಹೆಂಗ್ ಮಾಡಿದ್ರಿ ನೀವು ಅಂದ್ರೆ ಭೂಮಿನ? ಈಗ ನಾನು ಚಿಕ್ಕ ವಯಸ್ಸಲ್ಲಿ 3 ವರ್ಷದಲ್ಲಿ ಹೆಂಗೋ ಮಿಸ್ ಆಗಿ ಯಾರ ಕೈ ಸಿಗ ಬಿದ್ದು ಈ ಕಡೆ ಕರ್ಕೊಂಡ್ಬಂದ್ರು ತಮಿಳ್ನಾಡು. ಅವ್ರ ತಾಗಿಂದ ತಪ್ಸ್ಕೊಂಡು ಓಡ್ ಬಂದಾಗ ರೋಡ್ ಗುಂಟೆ ಹೋದಾಗ ನೀನ್ ಕರ್ದು ಸಾಕಿದ್ರೆ ನೀನೇ ನನಗೆ ಅಪ್ಪ ಅಮ್ಮ. ಇವತ್ತು ನಾನೇ ಇವತ್ತು ಕೂಡ ಮನೆಗೆ ತಮ್ಮ ಕೂಡ ಒಬ್ಬನ ಕಾಲು ಕಟ್ ಆಗ್ಬಿಟ್ಟತೆ ಇವತ್ತು ಆಪರೇಷನ್. ಈಗ 11 ಗಂಟೆಗೆ ಬೈಕಲ್ಲಿ ಹೋಗಿ ಅಪ್ಪಾಜಿ ಅವರೆಲ್ಲ ಮಾಲ್ಯ ಅದಾರ. ನನಗೆ ಕೈಕಾಲ್ ಮುರಿಯಲ್ಲ ಲಕ್ಕಿಲ್ಲ. ಹುಟ್ಟು ಗೊಲ್ಲ ಆದ್ರು ನನಗೆ ಜಾತಿ ಗೀತಿ ಬರಲ್ಲ. ನಾನು ದೇಶದಲ್ಲಿ ಯಾವ ದೇಶದಲ್ಲಿ ಹೋಗಿ ಮೆಡಲ್ ಹೊಡೆದ್ರು ಇಂಡಿಯನ್ ಅಂತಾನೆ ಕರೆಯೋದು. ಮಾದಗಗೂ ಮಗನೇ, ಬ್ರಾಹ್ಮಣಗೂ ಮಗನೇ, ಸಾಬರ್ಗೂ ಮಗನೇ. ನಾನು ನನ್ನ ಹತ್ರ ಜಾತಿ ಬರಲ್ಲ, ದೇಶ ಅವಂದೆ. ಎಲ್ಲ ನನ್ನ ತಮ್ಮ ನನ್ನ ಅಕ್ಕ ತಂಗಿಯರೆ ಎಲ್ಲ. ಅದಕ್ಕೆ ನಾನು ಯಾರೇ ಆದರೂ ದೊಡ್ಡವರಾದ್ರೆ ಪಂಚೆ ಆದರೆ ಅಪ್ಪಾಜಿ ಅಂತ ಕರೆಯೋದು ನನ್ನ ಕರ್ತವ್ಯ. ಅಯ್ಯ ಅಂತೀನಿ, ಇಲ್ಲದ ಅಪ್ಪಾಜಿ. ಈ ಪ್ಯಾಂಟ್ಗಿಂತ ಅಣ್ಣ ಹುಟ್ಟುವಾಗ ಈಗ ಜಾತಿ ಬರೀ ಒಂದ್ಸರಿ ಸಿಂಪಲ್ ಆಗಿ ಹತ್ತಿದ್ದೀನಿ. ಜಾಸ್ತಿ ದೊಡ್ಡದೇನಿಲ್ಲ. ಮಳೆ ಬಂದಿದೆಯಲ್ಲ, ನಾನು ಈ ಜೋರದಲ್ಲಿ ಯಾರನ್ನೂ ಕಾಪಾಡಕ್ ಹೋಗಿ ಸೊಂಟ ಮುರ್ಕೊಂಡು 1 ವರ್ಷ ಕೋಮಾದಲ್ಲಿ ಇದ್ದೆ. ಗೊತ್ತಾ ನಿಮಗೆ? ನೋಡಿ, 3 ದಿವಸ ಸಿಕ್ಕೊಂಡು ಮೂರ್ ದಿವಸ ಸಿಕ್ಕೊಂಡ್ಬಿಟ್ಟಿದ್ದೆ ಯಾರನ್ನ ಕಾಪಾಡಕ್ ಹೋಗಿ ಹಂಗಾಗಿ ಸಿಕ್ಕೊಂಡು ಮಾಡಿದೆ. ಬಟ್ ಮಳೆ ಬಂದ್ರಿಂದ ಜಾಸ್ತಿ ಈ ಕಲ್ಲು ಒಣಗಿರುತ್ತೆ, ಈ ಜೈಂಟ್ ಒಣಗಿರುತ್ತೆ. ಹತ್ತದ್ರೆ ಆಮೇಲೆ ಮಾಡ್ಯ ನಮ್ಮ. ಅದಕ್ಕೆ ನಾನು ಜೈಂಟ್ ಗಳನ್ನ ಇಟ್ಕೊಂಡೆ. ಅದಕ್ಕೆ ಆ ತರ ಬಂಡೆಗಳನ್ನ ಹತ್ತದು. ಇದು ಸುಮ್ಮನೆ ಎಕ್ಸಸೈಸ್ ಗೋಸ್ಕರ ಇಲ್ಲಿ ಟ್ರೈ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ನನಗೆ ಮಕ್ಕಳೇ 35 ಜನ ಮಕ್ಕಳು ಅಂದ್ರೆ ನಾನು ಸಾಕೊಂಡು ಡಚ್ ತಗೊಂಡು. ಕೆಲವ್ ಮಿಲ್ಟ್ರಿಗೆ ಹೋದ್ರು, ಕೆಲವರು ಪೊಲೀಸ್ ಆದ್ರು, ಕೆಲವರು 11 ಜನ ಆದ್ರೆ ಅಕ್ಕನ ಮಕ್ಕಳು, 11 ಮಕ್ಕಳು ಅವರು ಆದ್ರೆ ಈಗ ಇವರೆಲ್ಲ ಅಕ್ಕನ ಮಕ್ಕಳು ಇದ್ರು. ಹೀಗೆ ಒಬ್ಬೊಬ್ರು. ಬಟ್ ನನಗೇನು ಕೆಜಿ ಅಕ್ಕಿ ತಿಂದಿಲ್ಲ ಸರ್ಕಾರದಿಂದ. ತಿನ್ಬೇಕು ಅನ್ನೋ ಆಸೆ ನನಗಿಲ್ಲ. ನನಗೆ ಲೈಫ್ ಬೇಡ, ಹಿಸ್ಟ್ರಿ ಬೇಕು. ಇಪ್ಪ ಶನಿವಾರ ಭಾನುವಾರ ಟೂರಿಸ್ಟ್ಗಳಿಗೋಸ್ಕರ ಹತ್ತಿನಿ, ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಹೀಗೆ ಬಂದಿರುತ್ತೆ. ಹೆಸರಿಗೆ ಮಾತ್ರ ವರ್ಲ್ಡ್ಗೆ ಚಾಂಪಿಯನ್. ಬಟ್ ನಾನು ಹಿಂಗಿರಕ್ಕೆ ಇಷ್ಟ. 19 ವರ್ಷ ನಾನು ಕುಂಟಿ ಕಾಣ್ದಂಗೆ ನಿಖಾರ ಹಾಕಿದೆ. ಅದಕ್ಕೆ ಈಗಲೂ ನಿಖಾರಣೆ ಹಾಕೋ ಪ್ಯಾಂಟ್ ಹಾಕೋ. ನನಗೆ ಸ್ಟೈಲ್ ಮಾಡ್ಬೇಕನ್ನ ಆಸೆ ಎಲ್ಲ ಇಲ್ಲ. ಜನವರಿ ತಪ್ಪಿರೆ ಫೆಬ್ರವರಿ ಅಮೆರಿಕ ಹೋಗ್ತಾ ಇದ್ದೀನಿ, ಏಂಜಲ್ ಫಾಲ್ಸ್ ಹತ್ತಾಕ. ಹೋದ ಸರಿ ಹೋಗಿ ಕೊರೋನಾ ಕಾಲ ವಾಪಸ್ ಬನ್ನಿ. ಈ ಸರಿ ಮತ್ತೊಂದು ಸರಿ ಹೋಗ್ತಾ ಇದ್ದೀನಿ. ಇಂಡಿಯಾ ಗೆಲ್ಲಿ, ಇಲ್ಲ ನಾನು ಬದುಕಲಿ ಅಂತ ಆಶೀರ್ವಾದ. ನಾನು ಬದುಕಿದ್ರೆ ಇಂಡಿಯಾ ಗೆದ್ದಂಗೆ. 1 ಕಿಲೋಮೀಟರ್ ಐಟ್ ಆಗ್ತದೆ ನೀರು ನೋಡಿ ಎಂಜಾಯ್ ಮಾಡಿ. ಅಲ್ಲ ಅವ್ರು ಬರೋದು ಓಡ್ ಬಂದ್ರೆ ಈ ಕಡೆ ಬನ್ನಿ ಸೈಡ್.
ನಮ್ದೆ ನಮ್ದೆ ಸರ್ ಇದು ಅಶೋಕ್ ನಗರ ಮೇನ್ ರೋಡಿಗೆ ಬರುತ್ತೆ. ಅಶೋಕ್ ನಗರ ಮೇನ್ ರೋಡಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಆಟೋ ಸ್ಟ್ಯಾಂಡ್ ಹತ್ರ ಬರುತ್ತೆ. ಹೌದು, ಆಟೋ ಸ್ಟ್ಯಾಂಡ್ ಹತ್ರ ಬಂದ್ರೆ ಹಾಂ ಸರಿ ಸರ್, ನೀವ್ ಬರ್ತೀಯ ಮಾಡ್ತೀಯ.